ಪ್ರಯತ್ನ ಹೇಳ್ತಾರೆ ಆ ಮಕ್ಕಳ ಹಾಡು ಎಲ್ಲಿದೆ ನೋಡಿ. ಸ್ಟಾರ್ಟ್ ಮಾಡಿ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಬಾಲಿನ ಕಲ್ಪತರು ನೀನೇ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಬಾಲಿನ ಕಲ್ಪತರು ನೀನೇ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಶಾಲೆಯ ಮುಖ್ಯೋಪಾಧ್ಯಾಯರು ತುಮಕೂರಿನ ಜನತೆಗೆ ಪರಿಸರ ಸ್ನೇಹಿ ಗಣಪ ಮಾಡಲು ವಿನಂತಿಸಿಕೊಂಡಿದ್ದಾರೆ. ತುಮಕೂರಿನ ಸಮಸ್ತ ಜನತೆಗೆ, ಸೆಂಟ್ ಮೇರಿ ಶಾಲೆಯ ಎಲ್ಲಾ ಮಕ್ಕಳು, ಶಿಕ್ಷಕ ವೃಂದದವರು ಹಾಗೂ ಸಿಬ್ಬಂದಿ ವರ್ಗದವರ ಮುಖಾಂತರ ಎಲ್ಲರಿಗೂ ಗಣಪತಿ ಹಬ್ಬದ ಶುಭಾಶಯಗಳು. ಪ್ರಿಯರೇ, ಇಂದು ಪರಿಸರ ನಮ್ಮೆಲ್ಲರ ಚಿಂತನೆ. ಅದೇ ನಿಟ್ಟಿನಲ್ಲಿ ನೈಸರ್ಗಿಕವಾಗಿಯೂ ಅತಿ ಪ್ರೀತಿಯಿಂದ ಮಕ್ಕಳೇ ತಯಾರಿಸಿರುವಂತಹ ಈ ಗಣಪನ ವಿಗ್ರಹವನ್ನು ನೈಸರ್ಗಿಕಯುತವಾಗಿ ಎಲ್ಲ ಸಾಮಗ್ರಿಗಳನ್ನು ಬಳಸಿ ಪರಿಸರವನ್ನು ಉಳಿಸಬೇಕು ಎಂಬ ಒಂದು ನಿಟ್ಟಿನಲ್ಲಿ ಈ ಮಕ್ಕಳು ಈ ಒಂದು ಗಣಪನನ್ನು ತಯಾರಿಸಿರುತ್ತಾರೆ. ಎಲ್ಲ ನೈಸರ್ಗಿಕ ವಸ್ತುಗಳನ್ನು ಉಪಯೋಗಿಸುವಾಗ ಗಣಪನ ಶ್ರೇಯಸ್ಸು ಇನ್ನು ಎನ್ನುವಂತೆ ಮಕ್ಕಳ ಸಂತೋಷವು ಇಮ್ಮಡಿಗೊಂಡಿದೆ. ಸರ್ವರೂ ಇದೇ ಚಿಂತನೆಯಲ್ಲಿ ಪರಿಸರವನ್ನು ಉಳಿಸಬೇಕೆಂಬ ನಿಟ್ಟಿನಲ್ಲಿ ನಾವೆಲ್ಲರೂ ಈ ಕಾರ್ಯವನ್ನು ಕೈಗೊಂಡರೆ ನಮ್ಮ ತುಮಕೂರು ಹಸಿರು ತುಮಕೂರು ಆಗಲು ಸಾಧ್ಯ. ಮತ್ತೊಮ್ಮೆ ಎಲ್ಲರಿಗೂ ಗಣೇಶ ಗೌರಿಯ ಹಬ್ಬದ ಶುಭಾಶಯಗಳು. ಏನೇ ಆಗಲಿ, ಶಾಲೆಯ ಮಕ್ಕಳಿಗೆ ಆಟ ಪಾಠ ಎಷ್ಟು ಮುಖ್ಯವೋ, ಈ ರೀತಿ ಹಬ್ಬದ ಸಡಗರವನ್ನ ಎಂಥವರನ್ನು ಖುಷಿಪಡಿಸುತ್ತದೆ. ನೆಲಮಂಗಲ ತಾಲೂಕು ಸೋಂಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ವೆಂಕಟಲಕ್ಷ್ಮಮ್ಮ ಅವರನ್ನು ಅವಿಶ್ವಾಸ ನಿರ್ಣಯ ಮೂಲಕ ಪದಚ್ಯುತಿಗೊಳಿಸಲಾಯಿತು. ನೆಲಮಂಗಲ ತಾಲೂಕು ಸೋಂಪುರ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷೆ ವೆಂಕಟಲಕ್ಷ್ಮಮ್ಮ ವಿರುದ್ಧ ಇಂದು 22 ಜನ ಸದಸ್ಯರು ಅವಿಶ್ವಾಸ ಮಂಡನೆ ಮಾಡಿದರು. ಸೋಂಪುರ ಗ್ರಾಮ ಪಂಚಾಯಿತಿಯ 22 ಜನ ಸದಸ್ಯರು ಅಧ್ಯಕ್ಷರ ವಿರುದ್ಧ ಬೇಸತ್ತು ಅವಿಶ್ವಾಸ ಮಂಡಿಸುವ ಸಲುವಾಗಿ ಜಿಲ್ಲಾಧಿಕಾರಿಯವರಿಗೆ ಪತ್ರ ನೀಡಿರುವ ಹಿನ್ನೆಲೆ ದೊಡ್ಡಬಳ್ಳಾಪುರ ಉಪವಿಭಾಗಾಧಿಕಾರಿ ಡಾಕ್ಟರ್ ಹರೀಶ್ ಕುಮಾರ್ ನೇತೃತ್ವದಲ್ಲಿ ಒಟ್ಟು 22 ಜನ ಸದಸ್ಯರುಗಳು ಅವಿಶ್ವಾಸವನ್ನು ಮಂಡಿಸಿದರು. ಡಾಕ್ಟರ್ ಹರೀಶ್ ಕುಮಾರ್ ಮಾತನಾಡಿ, ಒಟ್ಟು 25 ಜನ ಸದಸ್ಯ ಬಲವುಳ್ಳ ಸೋಂಪುರ ಗ್ರಾಮ ಪಂಚಾಯಿತಿಯಲ್ಲಿ ಇಂದು 22 ಜನ ಸದಸ್ಯರು ಹಾಜರಾಗಿ ಅಧ್ಯಕ್ಷ ವೆಂಕಟಲಕ್ಷ್ಮಮ್ಮ ವಿರುದ್ಧ ಅವಿಶ್ವಾಸವನ್ನು ಮಂಡಿಸಿದ್ದಾರೆ. 22 ಜನ ಮಂಡಿಸಿರುವ ಅವಿಶ್ವಾಸ ಸಿಂಧುವಾಗಿದ್ದು ಈ ವೇಳೆಯಿಂದ ಅಧ್ಯಕ್ಷರನ್ನು ಅಧ್ಯಕ್ಷ ಸ್ಥಾನದಿಂದ ವಜಾಗೊಳಿಸಲಾಗಿದ್ದು ಮುಂದಿನ ಅಧ್ಯಕ್ಷರ ಚುನಾವಣೆ ಆಗುವವರೆಗೂ ಉಪಾಧ್ಯಕ್ಷರ ಶ್ರೀಮತಿ ಮಂಜುಳಾರವರು ಪ್ರಭಾರ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುವಂತೆ ಸೂಚಿಸಿದ್ದೇನೆ ಎಂದರು. ಸೋಂಪುರ ಗ್ರಾಮ ಪಂಚಾಯಿತಿಯ ಕೈಗಾರಿಕಾ ಪ್ರದೇಶದ ವ್ಯಾಪ್ತಿಗೆ ಒಳಪಟ್ಟಿದ್ದು ಈ ಗ್ರಾಮ ಪಂಚಾಯಿತಿಯು ಒಟ್ಟು 25 ಜನ ಸದಸ್ಯ ಬಲವುಳ್ಳ ಅಭಿವೃದ್ಧಿ ಹೊಂದಿದ ಗ್ರಾಮ ಪಂಚಾಯಿತಿಯಾಗಿದೆ. ಸೋಂಪುರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನವು ಹಿಂದುಳಿದ ವರ್ಗದ ಮೀಸಲಾತಿಯಾಗಿದ್ದು ಕಳೆದ 4 ವರ್ಷಗಳಿಂದಲೂ ಅಧ್ಯಕ್ಷೆ ವೆಂಕಟಲಕ್ಷ್ಮಮ್ಮ ನೇತೃತ್ವದಲ್ಲಿಯೇ ಗ್ರಾಮ ಪಂಚಾಯಿತಿಯ ಆಡಳಿತ ಚುಕ್ಕಾಣಿ ನಡೆದುಕೊಂಡು ಬಂದಿದ್ದು ಈಗ 25 ಜನ ಸದಸ್ಯರು ಅಧ್ಯಕ್ಷ ಪತಿಯ ವರ್ತನೆ ಹಾಗೂ ಅಭಿವೃದ್ಧಿ ಕೆಲಸಗಳ ಹಿನ್ನೆಡೆ ಮತ್ತು ಏಕಪಕ್ಷೀಯ ನಿರ್ಧಾರ ಇವೆಲ್ಲವುದರೊಂದಿಗೆ ಬೇಸತ್ತ 22 ಜನ ಸದಸ್ಯರು ಒಟ್ಟಾಗಿ ಅವಿಶ್ವಾಸವನ್ನು ಮಂಡನೆ ಮಾಡಲು ಜಿಲ್ಲಾಧಿಕಾರಿಗಳು ದಿನಾಂಕ ನಿಗದಿಪಡಿಸುತ್ತಿದ್ದಂತೆ ಮುಂದಿನ ಅಧ್ಯಕ್ಷ ಸ್ಥಾನಕ್ಕೆ ನಮ್ಮ ಸದಸ್ಯರಲ್ಲಿ ಒಬ್ಬರಾದ ಭಾರತೀಪುರದ ಲಕ್ಷ್ಮೀದೇವಿ ಎಂಬುವರನ್ನು ಎಲ್ಲರೂ ಒಮ್ಮತದಿಂದ ಅಧ್ಯಕ್ಷನಾಗಿಸುವ ಗುರಿ ಹೊಂದಿದ್ದೇವೆ ಎಂದು ಗ್ರಾಮ ಪಂಚಾಯಿತಿ ಸದಸ್ಯ ಪುರುಷೋತ್ತಮ್ ತಿಳಿಸಿದರು. ಅವರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದು ಅವರ ಒಂದು 4 ವರ್ಷಗಳ ಸುದೀರ್ಘ ಒಂದಂತ ಸೇವೆಯಲ್ಲಿ ಅವರ ಒಂದು ಆಡಳಿತವಾದಂತ ಏನು ವೈಖರಿ ಇತ್ತು ಅದರಲ್ಲಿ ನಮಗೆ ವಿಶ್ವಾಸ ಇಲ್ಲದೇನೆ ಅವ್ರನ್ನ ಇವತ್ತು ನಾವೆಲ್ಲರೂ ಒಮ್ಮತದಿಂದ ಅವಿಶ್ವಾಸದಿಂದ ಅವ್ರನ್ನ ಇವತ್ತು ಅಧ್ಯಕ್ಷ ಸ್ಥಾನದಿಂದ ತೆರವು ಮಾಡಿದ್ದೇವೆ. ಅವರು ಇನ್ನು ಮುಂದಕ್ಕೆ ಏನು ಇವತ್ತಿಂದನೇ ತಕ್ಷಣ ಜಾರಿಯಾಗುವಂತೆ ಮಾನ್ಯ ಜಿಲ್ಲಾಡಳಿತದವರು ಅವ್ರಿಗೆ ಏನು ನಿರ್ದೇಶನ ಕೊಟ್ಟಂತೆ ನಮ್ಮ ಎ ಸಿ ಸಾಹೇಬರು ಬಂದು ಇವತ್ತು ಅವರನ್ನು ಅವಿಶ್ವಾಸದಿಂದ ಅವರ ಅಧ್ಯಕ್ಷ ಸ್ಥಾನವನ್ನು ಕೆಳಗಿಳಿಸುವ ಮೂಲಕ ಮುಂದಿನ ಅಧ್ಯಕ್ಷರು ಬರೋವರೆಗೂ ಏನು ನಮ್ಮ ಹಾಲಿ ಉಪಾಧ್ಯಕ್ಷರನ್ನ ಅಧ್ಯಕ್ಷರಾಗಿ ನೇಮಕ ಮಾಡಲು ಕೂಡ ಅರ್ಜಿಯನ್ನು ಬರೆದಿರ್ತಾರೆ. ಸರ್, ಏನು ಉದ್ದೇಶಕ್ಕೋಸ್ಕರ ಅವಿಶ್ವಾಸ ನಿರ್ಣಯ ಕೈಗೊಂಡಿದ್ದೀರಿ? ಅವರು ಮಾಡ್ತಕ್ಕಂಥ ಕೆಲವು ಕೆಲಸ ಕಾರ್ಯಗಳಲ್ಲಿ ನಮ್ಮೆಲ್ಲರಿಗೂ ಒಂದು ಅವಿಶ್ವಾಸ ಇತ್ತು, ಯಾಕಂದ್ರೆ ಸಮಾಧಾನ ತರ್ತಾ ಇರಲಿಲ್ಲ. ಹಾಗಾಗಿ ಅವ್ರನ್ನ ವಿಶ್ವಾಸದಿಂದ ಇಳಿಸಿದ್ದಾರೆ.
ಈ ಸಂದರ್ಭದಲ್ಲಿ ಸೋಂಪುರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಮಂಜುಳಾ, ಸದಸ್ಯರುಗಳಾದ ಶ್ರೀನಿವಾಸ ಮೂರ್ತಿ, ಚಂದ್ರಣ್ಣ, ಶಿವಕುಮಾರ್, ಚಂದ್ರಕಲಾ, ಜಾಕೀರ್, ರವೀಂದ್ರ, ಚಾಂದ್ ಪಾಷಾ, ಗೌರಮ್ಮ, ಮಂಜುಳಾ ಸೇರಿದಂತೆ ಹಲವಾರು ಮುಖಂಡರುಗಳು ಉಪಸ್ಥಿತರಿದ್ದರು. ಪಿಒಪಿ ಗಣೇಶ ಬಳಕೆಯಿಂದ ಪರಿಸರ ನಾಶವಾಗುತ್ತಿದ್ದು ಇದನ್ನು ಉಳಿಸಲು ನಾವುಗಳು ಮಣ್ಣಿನಿಂದ ತಯಾರಿಸಿದ ಗಣೇಶ ಮೂರ್ತಿಗಳನ್ನು ಬಳಸಬೇಕೆಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಉಪನ್ಯಾಸಕ ವಿಶ್ವನಾಥ್ ತಿಳಿಸಿದರು. ಪಿಒಪಿ ಗಣೇಶ ಬಳಕೆಯಿಂದ ಪರಿಸರ ನಾಶವಾಗಿದ್ದು ಇದನ್ನು ಉಳಿಸಲು ನಾವುಗಳು ಮಣ್ಣಿನಿಂದ ತಯಾರಿಸಿದ ಗಣೇಶ ಮೂರ್ತಿಗಳನ್ನು ಬಳಸಬೇಕೆಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಉಪನ್ಯಾಸಕ ವಿಶ್ವನಾಥ್ ತಿಳಿಸಿದರು. ಮೊಳಕಾಲ್ಮೂರು ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಎನ್ಎಸ್ಎಸ್ ಘಟಕದ ವಿದ್ಯಾರ್ಥಿಗಳು ಹಮ್ಮಿಕೊಂಡಿದ್ದ ಪಿಒಪಿ ಗಣೇಶ ನಿಷೇಧಿಸಿ ಮಣ್ಣಿನ ಗಣೇಶ ಬಳಸಿ ಎಂಬ ಜಾಗೃತಿ ಜಾಥಾದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಪಿಒಪಿ ಗಣೇಶ ಮೂರ್ತಿಯ ಬಳಕೆಯಿಂದ ವಿಸರ್ಜನೆ ಮಾಡಿದಾಗ ಅದು ನೀರಿನಲ್ಲಿ ಕರಗದೆ ಪರಿಸರವನ್ನು ನಾಶ ಮಾಡುತ್ತಿದೆ. ಪಿಒಪಿ ಗಣೇಶ ಮೂರ್ತಿಯಲ್ಲಿ ಬಳಸಲಿರುವ ಕೆಮಿಕಲ್ ಬಣ್ಣದಿಂದ ನೀರಿನಲ್ಲಿರುವ ಜಲಚರಗಳಿಗೆ ಹಾನಿಯುಂಟಾಗಿ ಸಾವನ್ನಪ್ಪುತ್ತಿವೆ. ಆದ್ದರಿಂದ ಎಲ್ಲರೂ ಇದನ್ನು ತಮ್ಮ ಕರ್ತವ್ಯವಾಗಿ ಸ್ವೀಕರಿಸಿ ಮಣ್ಣಿನಿಂದ ತಯಾರಿಸಿದ ಗಣೇಶನ ಮೂರ್ತಿಗಳನ್ನು ಸ್ಥಾಪಿಸಿ ಗಣೇಶ ಹಬ್ಬವನ್ನು ಆಚರಿಸಬೇಕೆಂದು ತಿಳಿಸಿದರು. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಎನ್ಎಸ್ಎಸ್ ಘಟಕದ ವಿದ್ಯಾರ್ಥಿಗಳು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಜಾಗೃತಿ ಜಾಥಾದಲ್ಲಿ ಪಿಒಪಿ ಗಣೇಶ ನಿಷೇಧಿಸಿ ಮಣ್ಣಿನ ಗಣೇಶ ಬಳಸಿ ಎಂಬ ಘೋಷಣೆಯನ್ನು ಕೂಗುತ್ತಾ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಕಾಂತರಾಜ್ ಹಾಗೂ ತಹಶೀಲ್ದಾರ್ ಬಸವರಾಜ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಲ್ಲಿ ಸದಾ ಮುಂದೆ ಈ ಡಿಜಿಟಲ್.